Hi guys, welcome back to my YouTube channel. ಇವತ್ತು ನಾನು ನಿಮಗೆ ಸೋರೆಕಾಯಿಂದ ಹಲ್ವಾ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ. ಇದು ಅರ್ಧ ಕೆ ಜಿಯಷ್ಟು ಸೋರೆಕಾಯಿ, ಸ್ವಲ್ಪ ದ್ರಾಕ್ಷಿ ಮತ್ತು ಗೋಡಂಬಿ, ಹಾಗೆ ಅರ್ಧ ಬೌಲಷ್ಟು ಸಕ್ಕರೆ. ಸಕ್ಕರೆ ಎಷ್ಟು ತೊಗೊಂಡಿರ್ತೀವೋ ಅದೇ ಸರಿ ಪ್ರಮಾಣದಲ್ಲಿ ಹಾಲು, 3-4 ಸ್ಪೂನಷ್ಟು ತುಪ್ಪ. ಇವಾಗ ಸೋರೆಕಾಯಿನ ಈ ಥರ ತುದಿ ಭಾಗದಲ್ಲಿ ಕಟ್ ಮಾಡಿಕೊಂಡು ಅದು ಸಿಪ್ಪೆ ಎಲ್ಲ ನೀಟಾಗಿ ತಗೋಬೇಕು. ಸಿಪ್ಪೆ ಎಲ್ಲ ತೆಗೆದ್ಮೇಲೆ ಮತ್ತೆ ಒಂದ್ಸಲ ನೀಟಾಗಿ ತೊಳ್ಕೋಬೇಕು. ಸಿಪ್ಪೆ ತೆಗೆದು ನೀಟಾಗಿ ತೊಳ್ಕೊಂಡಾದ್ಮೇಲೆ ಒಂದು ಸೋರೆಕಾಯಲ್ಲಿ 3-4 ಭಾಗ ಮಾಡಿ ಅದ್ರ ಮಧ್ಯ ಭಾಗದಲ್ಲಿರೋವಂಥದ್ದನ್ನ ನಾವು ಹಲ್ವಾಗೆ ಬಳಸ್ಕೋಬಾರ್ದು. ಈ ಥರ ಬೀಜ ಇರುವಂಥ ಪೋಷಣ ಏನಿರುತ್ತೆ ನೋಡಿ, ಅದನ್ನು ತೆಗಿಬೇಕು. ಎಲ್ಲದನ್ನ ಈ ಥರ ನೀಟಾಗಿ ಮಾಡ್ಕೊಂಡ ನಂತರ ಈ ಥರ ತುರ್ಕೋಬೇಕು. ಆದಷ್ಟು ಸಣ್ಣ ಸಣ್ಣದಾಗೆ ತುರ್ಕೊಳ್ಳಿ, ಹಾಗಾದರೆ ಹಲ್ವಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲ ತುರ್ಕೊಂಡಾದ್ಮೇಲೆ ಒಂದು ಪ್ಯಾನ್ಗೆ 1 ಸ್ಪೂನಷ್ಟು ತುಪ್ಪ ಹಾಕಿ ನಾವು ತೊಗೊಂಡಿರೋ ಡ್ರೈ ಫ್ರೂಟ್ಸ್ನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ದ್ರಾಕ್ಷಿ ಗೋಡಂಬಿ ಫ್ರೈ ಆದ ನಂತರ ಅದನ್ನ ಒಂದು ಬೌಲಲ್ಲಿ ಎತ್ತಿಟ್ಕೊಳ್ಳೋಣ. ಇವಾಗ ಅದೇ ಪ್ಯಾನ್ಗೆ ನಾವು ತುರಿದಿಟ್ಕೊಂಡಿರುವಂತಹ ಸೋರೆಕಾಯಿನ ಹಾಕ್ಕೊಳ್ಳೋಣ. ಸೋರೆಕಾಯಿ ಹಾಕ್ಕೊಂಡು 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಸ್ವಲ್ಪ ಸ್ಮೂತ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದೆರಡು ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ನಾವು ತಗೊಂಡಿರೋವಂಥ ಒಂದು ಬೌಲಷ್ಟು ಹಾಲನ್ನ ಹಾಕೋಣ. ಹಾಲು ಹಾಕಿದ್ಮೇಲೆ ನೀವು ಲಿಡ್ ಕ್ಲೋಸ್ ಮಾಡಿ ಕೂಡ ಬೇಯಿಸ್ಕೋಬೋದು, ಇಲ್ಲಾಂದರೆ ಹಾಗೆ ಕೂಡ ಬೇಯಿಸ್ಕೋಬೋದು. ನೀವು ಲಿಡ್ ಕ್ಲೋಸ್ ಮಾಡಿ ಬೇಯಿಸಿದರೆ ಅವಾಗವಾಗ 1-2 ನಿಮಿಷ ತೆಗೆದು ನೋಡ್ತಾ ಇರಬೇಕಾಗತ್ತೆ. ನಾವು ಹಾಕ್ಕೊಂಡಿರುವಂಥ ಹಾಲಿನ ಪ್ರಮಾಣ ಕಡಿಮೆ ಆದಮೇಲೆ ಅದಕ್ಕೆ ಸಕ್ಕರೆ ಸೇರಿಸ್ಬೇಕಾಗತ್ತೆ. ಸಕ್ಕರೆ ಸೇರಿಸಿ ಕೂಡ 1-2 ನಿಮಿಷ ನೀಟಾಗಿ ಮಿಕ್ಸ್ ಮಾಡಬೇಕು. ಸಕ್ಕರೆ ಹಾಕ್ಕೊಂಡಾದ್ಮೇಲೆ ಸೋರೆಕಾಯಿ ನೀರು ಬಿಡೋಕೆ ಸ್ಟಾರ್ಟ್ ಆಗುತ್ತೆ. ಸಕ್ಕರೆ ಸೇರಿಸಿ 1-2 ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದು ಈ ಥರ ಆಗುತ್ತೆ. ಈ ಟೈಮಲ್ಲಿ ನೀವು ಲಿಡ್ ಕ್ಲೋಸ್ ಮಾಡಿ 5-6 ನಿಮಿಷ ಮತ್ತೆ ಅದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ. 5 ನಿಮಿಷ ಫ್ರೈ ಮಾಡಿಕೊಂಡ್ರೆ ನೀರಿನ ಅಂಶ ಎಲ್ಲ ಕಡಿಮೆ ಆಗುತ್ತೆ. ನೀವೇ ನೋಡ್ತಾ ಇದ್ದೀರಾ ಎಷ್ಟು ನೀಟಾಗಿ ಬಂದಿದೆ ಅಂತೇಳಿ. ಈ ಟೈಮಲ್ಲಿ ಇದಕ್ಕೆ 1 ಸ್ಪೂನಷ್ಟು ತುಪ್ಪ ಮತ್ತು ನಾವು ಫ್ರೈ ಮಾಡಿಟ್ಕೊಂಡಿರುವಂತಹ ದ್ರಾಕ್ಷಿ ಗೋಡಂಬಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದರೆ ಹಲ್ವಾ ರೆಡಿಯಾಗುತ್ತೆ. ನಾನಿಲ್ಲಿ ಸಕ್ಕರೆ ಬಳಸ್ಕೊಂಡಿದ್ದೀನಿ, ನೀವು ಸಕ್ಕರೆ ಬದಲಾಗಿ ಬೆಲ್ಲ ಕೂಡ ಬಳಸ್ಕೋಬಹುದು. ಹಲ್ವಾ ಅಂತೂ ತುಂಬ ಟೇಸ್ಟಿಯಾಗಿ ಬಂದಿತ್ತು. ನೀವು ಈ ರೆಸಿಪಿನ ಮನೇಲಿ ಒಂದ್ಸಲ ಟ್ರೈ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.